ಉಸ್ತುವಾರಿ ಸಚಿವರ ಬದಲಾವಣೆ. ನೂತನ ಉಸ್ತುವಾರಿ ಸಚಿವರಾಗಿ ಎಸ್ ಡಿ ಸೋಮಶೇಖರ್ ನೇಮಕ. ನೂತನ ಸಚಿವರನ್ನ ನೇಮಕ ಮಾಡಿ ಅಧಿಸೂಚನೆ ಹೊರಡಿಸಿದ ರಾಜ್ಯ ಸರ್ಕಾರ. ಪತ್ರಿಕೆ ಹಂಚುವ 50ಕ್ಕೂ ಹೆಚ್ಚು ಹುಡುಗರಿಗೆ ದಿನಸಿ ಕಿಟ್ ವಿತರಣೆ. ಹುಣಸೂರು ತಾಲೂಕು ಆಡಳಿತದ ವತಿಯಿಂದ ಆಹಾರ ಪದಾರ್ಥ ಪೂರೈಕೆ. ಪಡಿತರ ಕಿಟ್ ವಿತರಿಸಿದ ತಹಶೀಲ್ದಾರ್ ಬಸವರಾಜ್. ಮೈಸೂರಿನಲ್ಲಿ ಲಾಕ್ಡೌನ್ ಕಟ್ಟುನಿಟ್ಟಾಗಿರಲು ಪೊಲೀಸರ ಹೊಸ ಪ್ರಯತ್ನ. ಲಾಕ್ಡೌನ್ ಉಲ್ಲಂಘಿಸಿ ಅನಧಿಕೃತವಾಗಿ ರಸ್ತೆಗೆ ಬಂದವರಿಗೆ ವಿಭಿನ್ನ ಶಿಕ್ಷೆ. ಐ ಆಮ್ ಸಾರಿ, ಐ ವಿಲ್ ಸ್ಟೇ ಅಟ್ ಹೋಮ್ ಫಲಕ ಹಿಡಿದು ಫೋಟೋ. ಅನಗತ್ಯವಾಗಿ ತಿರುಗಾಡುವ ಮುಂದಿಗೆ ಬಸ್ಗೆ ಹೊಡೆಸುವ ಶಿಕ್ಷೆ. ಬೊಂದ ಯುವಕರಿಗೆ ಶಿಕ್ಷೆ ನೀಡಿದ ಪಾಂಡವಪುರ ಎಸ್ಐ ಸುಮಾರಾಣಿ. ಶಿಕ್ಷೆ ನೀಡಿ ಮನೆಯಲ್ಲಿರುವಂತೆ ಎಚ್ಚರಿಕೆ ನೀಡಿದ ಪೊಲೀಸರು. ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದ ಕಾಡಾನೆಗಳು ರೈತರ ಜಮೀನಿಗೆ ನುಗ್ಗಿ ಆತಂಕ ಸೃಷ್ಟಿಸಿದ ಗಜಪಡೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿ ಘಟನೆ. ಮಂಡ್ಯದ ಬೆಳ್ಳಾಳೆ ಗ್ರಾಮದಲ್ಲಿ ಚಿರತೆ ದಾಳಿಗೆ ಸಾಕು ನಾಯಿ ಬಲಿ. ಚಿರತೆ ದಾಳಿಯಿಂದಾಗಿ ಗ್ರಾಮಸ್ಥರ ಆತಂಕ. ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಗ್ರಾಮಸ್ಥರ ಒತ್ತಾಯ. ತಂಬಾಕು ಬೆಳೆದ ರೈತರಿಗೆ ಸಂಕಷ್ಟ ಎದುರಾದ ಹಿನ್ನೆಲೆ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ತುರ್ತು ಸುದ್ದಿಗೋಷ್ಠಿ. ತಂಬಾಕು ಮಂಡಳಿ ಇದ್ದು ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದ ಪ್ರತಾಪ್ ಸಿಂಹ. ಮೈಸೂರಿನಲ್ಲಿ ಲಾಕ್ಡೌನ್ ಆಯಿತು, ಈಗ ಸೀಲ್ ಡೌನ್ ಶುರು. ನಾಕಾಬಂದಿ ಹಾಕಿ ತೀವ್ರ ತಪಾಸಣೆಗೆ ಇಳಿದ ಪೊಲೀಸರು. ಅನಗತ್ಯವಾಗಿ ರಸ್ತೆಗೆ ಬಂದವರಿಗೆ ಪೊಲೀಸರಿಂದ ಫುಲ್ ಫ್ಲಾಗ್. ಜುಬಿಲೆಂಟ್ ಕಾರ್ಖಾನೆ ಮೇಲೆ ಪ್ರಕರಣ ದಾಖಲಿಸುವುದು ಕಷ್ಟ ಸಾಧ್ಯ. ಕಾರ್ಖಾನೆ ಮುಚ್ಚಿಸುವುದರಿಂದ ನೌಕರರ ಕುಟುಂಬ ಬೀದಿಗೆ ಬರಲಿದೆ. ಸುದ್ದಿಗೋಷ್ಠಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ. ಮೈಸೂರಿನಲ್ಲಿ 5 ಮಂದಿಗೆ ಕೊರೋನಾ, 42ಕ್ಕೆ ಇದ್ದ ಸೋಂಕಿತರ ಸಂಖ್ಯೆ. 8 ವರ್ಷದ ಮಗು ಸೇರಿದಂತೆ 5 ಮಂದಿಗೆ ಸೋಂಕು ದೃಢ. ಇವರೆಲ್ಲರೂ ಜುಬಿಲೆಂಟ್ಗೆ ಸಂಬಂಧಪಟ್ಟ ಸೋಂಕಿತರು.